ನೋಡಿ ಸ್ನೇಹಿತರೆ, ಈ ಜಗತ್ತು ಅನೇಕ ಅಚ್ಚರಿಯ ವಿಚಾರಗಳಿಂದ ತುಂಬಿದೆ. ಎಲ್ಲವೂ ಎಲ್ಲರಿಗೂ ಗೊತ್ತಿರುವುದಿಲ್ಲ. ಅದರ ಬಗ್ಗೆ ಅಧ್ಯಯನ ಮಾಡಿದಾಗ ಮಾತ್ರ ಗೊತ್ತಾಗುತ್ತದೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಲ್ಲ ಮಣ್ಣು ಒಂದೇ ಆಗಿ ಕಾಣುತ್ತದೆ. ಆದರೆ ಅದನ್ನು ಒಬ್ಬ ಭೂಗರ್ಭಶಾಸ್ತ್ರಜ್ಞ ನೋಡಿದಾಗ ಯಾವ ಮಣ್ಣು ಯಾವುದಕ್ಕೆ ಒಳ್ಳೆಯದು, ಅದರಲ್ಲಿ ಯಾವ ಯಾವ ಖನಿಜಾಂಶಗಳು ಲವಣಾಂಶಗಳು ಇವೆ ಎಂಬುದನ್ನು ಹೇಳಬಲ್ಲನು. ಅದೇ ರೀತಿ ನಮ್ಮ ಶರೀರದ ಅಂಗಗಳು ಕೂಡ ನಮ್ಮ ವ್ಯಕ್ತಿತ್ವ, ಸ್ವಭಾವ ಮತ್ತು ನಮ್ಮ ಉನ್ನತಿ ಅವನತಿಗಳ ಬಗ್ಗೆ ತಿಳಿಸುತ್ತವೆ. ಈ ಅಂಗ ಸಾಮುದ್ರಿಕ ಶಾಸ್ತ್ರ ಬಗ್ಗೆ ಅನೇಕರು ಅಧ್ಯಯನ ನಡೆಸಿ ಆಶ್ಚರ್ಯಕರ ಫಲಿತಾಂಶಗಳನ್ನು ನೀಡಿದ್ದಾರೆ. ವಿವಿಧ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಕೇವಲ ಕಾಲಿನ ಎರಡನೆಯ ಬೆರಳು, ಅಂದರೆ ಕಾಲಿನ ಹೆಬ್ಬೆರಳಿನ ಪಕ್ಕದ ಬೆರಳಿನ ಬಗ್ಗೆ ನೋಡೋಣ. ಬಹಳಷ್ಟು ಜನರಲ್ಲಿ ಕಾಲಿನ ಎರಡನೆಯ ಬೆರಳು ಹೆಬ್ಬೆರಳಿನಷ್ಟೇ ಉದ್ದವಾಗಿರುತ್ತದೆ. ಒಂದು ವೇಳೆ ಈ ಎರಡನೇ ಬೆರಳು ಹೆಬ್ಬೆರಳಿಗಿಂತ ಉದ್ದವಾಗಿದ್ದರೆ ಅಥವಾ ಗಿಡ್ಡವಾಗಿದ್ದರೆ ಏನು ವಿಶೇಷ ಎಂಬುದು ಈಗ ತಿಳಿದುಕೊಳ್ಳೋಣ. ಕಾಲಿನ ಎರಡನೇ ಬೆರಳು ಹೆಬ್ಬೆರಳಿಗಿಂತ ಉದ್ದವಾಗಿದ್ದು ಉಳಿದ ಬೆರಳುಗಳು ಚಿಕ್ಕವಾಗಿದ್ದರೆ ಇಂತಹ ವ್ಯಕ್ತಿಗಳು ಶಕ್ತಿಶಾಲಿಗಳಾಗಿರುತ್ತಾರೆ. ಈ ವ್ಯಕ್ತಿಗಳು ಏನನ್ನಾದರೂ ಸಾಧಿಸಲು ಛಲ ಹೊಂದಿರುತ್ತಾರೆ. ಯಾವುದೇ ಕೆಲಸವನ್ನಾದರೂ ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ, ಸುಲಭವಾಗಿ ಸೋಲನ್ನು ಕೂಡ ಒಪ್ಪಿಕೊಳ್ಳುವುದಿಲ್ಲ. ಇವರು ಕೆಲಸವನ್ನು ಮುಗಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಾರೆ. ಇವರಿಗೆ ಅಜೀರ್ಣತೆ, ಮೈಕೈ ನೋವು ಇಂತಹ ಶಾರೀರಿಕ ಸಮಸ್ಯೆಗಳು ಆಗಾಗ ಕಾಡುತ್ತಿದ್ದರೂ ಎದೆಗುಂದದೆ ಧೈರ್ಯದಿಂದ ಕೆಲಸ ಮಾಡುತ್ತಾರೆ. ಇನ್ನು ಒಂದು ವೇಳೆ ಕಾಲಿನ ಹೆಬ್ಬೆರಳಿಗಿಂತ ಎರಡನೆಯ ಬೆರಳು ಚಿಕ್ಕದಾಗಿದ್ದರೆ ಆ ಜನರು ಯಾವಾಗಲೂ ಸುಖವಾಗಿರಲು, ಸಂತೋಷದಿಂದ ಇರಲು ಪ್ರಯತ್ನಿಸುತ್ತಾರೆಯೇ ಹೊರತು ಕೆಲಸದ ವಿಚಾರವಾಗಿ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಜ್ಯೋತಿರ್ನಿಬಂಧ, ಭವಿಷ್ಯ ಪುರಾಣ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಈ ಬೆರಳುಗಳ ಬಗ್ಗೆ ಕುತೂಹಲಕಾರಿ ವಿಷಯಗಳಿವೆ. ಕಾಲಿನ ಹೆಬ್ಬೆರಳಿಗಿಂತ ಎರಡನೆಯ ಬೆರಳು ಉದ್ದವಾಗಿದ್ದರೆ ಅಂತಹ ಪುರುಷ ಅಥವಾ ಸ್ತ್ರೀಗೆ ಹೆಚ್ಚು ಗೆಳೆಯ ಅಥವಾ ಗೆಳತಿಯರು ಇರುತ್ತಾರೆ. ಇನ್ನು ಕೆಲವು ಗ್ರಂಥಗಳು ಮುಂದುವರೆದು ಅಂತಹ ಪುರುಷ ಅಥವಾ ಸ್ತ್ರೀಗೆ ಒಂದಕ್ಕಿಂತ ಹೆಚ್ಚು ಮದುವೆಗಳಾಗುತ್ತವೆ ಎಂದಿದ್ದಾರೆ. ಅವರು ವಿವಾಹ ಬಾಹಿರ ಸಂಬಂಧಗಳಲ್ಲಿ ಕೂಡ ತೊಡಗಬಹುದು ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಉಳಿದ ಅಂಗಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.